ಮನೆ ಓನರ್ನ ಕರೆದು ಮೀಡಿಯಾ ಮುಂದೆ ಯಾಕೆ ಸರ್ ಮಾತಾಡಬೇಕು ನೋಡಿ, ಅದೇನಾಗುತ್ತೆ ಅವ್ರಿಗೆ ಆ ಪ್ಲಾಟ್ಫಾರ್ಮ್ ಕೊಡ್ತಾರೆ ಅನ್ನೋದಿದೆಯಲ್ಲ ಅದೇ ನನಗೆ ಸಿಟ್ಟು. ಅದು ಸತ್ಯ ಅಲ್ವಾ ಅಂತ ಫಸ್ಟು ನಮ್ಮ ಮಾಧ್ಯಮಗಳು ಅಥವಾ ಮಾಧ್ಯಮ ಸ್ನೇಹಿತರು ಅದನ್ನು ಚರ್ಚೆ ಮಾಡಬೇಕು. ಸತ್ಯ ಅಂತ ಅನಿಸಿದ್ರೆ ಯಶ್ ಮಾಡ್ತಿರೋದು ಇದು ತಪ್ಪು ಅಂತ ಅನ್ಸಿದ್ರೆ ಅವತ್ತು ಪ್ಲಾಟ್ಫಾರ್ಮ್ ಕೊಡಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಫಸ್ಟ್ ಪ್ಲಾಟ್ಫಾರ್ಮ್ ಸಿಗುತ್ತೆ, ಫಸ್ಟ್ ನ್ಯೂಸ್ ಬರುತ್ತೆ, ಆಮೇಲೆ ನಮ್ಮನ್ನ ಕೇಳ್ತಾರೆ ಸರ್ ಏನಾಯ್ತು ಸರ್ ಅದು ವಿಷಯ ಹೇಳಿ ಅಂತ. ವೈ? ಬಿಕಾಸ್ ಟಿ ವಿಲಿ ಅದು ಬರಬೇಕು ಅಂತ. ಸಿ, ಐ ಆಮ್ ನಾಟ್ ಅಗೇನ್ಸ್ಟ್ ಮೀಡಿಯಾ, ನಾನು ಮೀಡಿಯಾ ಅಗೇನ್ಸ್ಟು ಮಾತಾಡಿದ್ದೀನಿ, ಇಟ್ ಇಸ್ ನಾಟ್ ದಟ್ ನನಗೆ ಮಾತಾಡೋದಕ್ಕೆ ಏನು ಹೇಳ್ತೀನಿ ಅಂತ. ಬಟ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಟ್ಸ್ ಅ ಸಿಸ್ಟಮ್. ಹೌದು, ಹಿಂಗೆ ಬಂದಿದೆ, ಕೋರ್ಟಲ್ಲಿ ಬಂದಿದೆ, ಇದನ್ನು ಹೇಳ್ತೀವಿ ಅಂತ. ಬಟ್ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಸಚ್ ಥಿಂಗ್ಸ್, ಅದರಲ್ಲಿ ಏನೋ ಯೂಸ್ ಇರಬೇಕು ಅಥವಾ ಅದರಿಂದ ಉಪಯೋಗ ಇರಬೇಕು. ಸೊ ಈ ಥರ ವಿಷಯಗಳಿಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಸಮಾಜದಲ್ಲಿ ಬೇರೆ ಬೇರೆ ಕೆಲಸಗಳಿದೆ, ಬೇರೆ ಬೇರೆ ವಿಷಯಗಳಿದೆ. ನನಗೇನಾಗುತ್ತೆ, ನಾನು ಯಾರ ಮುಂದೆ ಆದರೂ ಮಾತಾಡಬೇಕಾದ್ರೆ ಕ್ಲಿಯರ್ ಇರಬೇಕು. ನನ್ನ ಕ್ರೆಡಿಬಿಲಿಟಿ ಅಥವಾ ನಾನು ಮಾತಾಡ್ತಿರೋ ವಿಷಯ ಸತ್ಯ ಅನ್ಬೇಕಂದ್ರೆ ಇಂಥ ವಿಷಯದಲ್ಲಿ ಕ್ಲಿಯರ್ ಇರಬೇಕು. ನಾನು ತುಂಬ ಒಳ್ಳೆಯವನು, ತುಂಬ ಸಾಚ ಅಂತೆಲ್ಲ ಹೇಳಲ್ಲ. ಬಟ್ ಇಂಥ ಚಿಲ್ಡ್ರೆ ಕೆಲಸ ಮಾಡುವಂಥ ವ್ಯಕ್ತಿ ಅಂತೂ ನಾನು ಖಂಡಿತ ಅಲ್ಲ. ಅದನ್ನು ನಿಮ್ಮ ಗಮನದಲ್ಲಿ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.